ಈಗ ಇಲ್ಲಿ ಎರಡಿದೆಯಲ್ಲ, ಇವೆರಡು ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಅಂತ ಅನ್ಸುತ್ತೆ. ರೈಟ್ ದಿ ಫಾರ್ಮುಲಾ ಫಾರ್ ದಿ ಎನ್ ಪಿ ಆರ್, ರೈಟ್ ದಿ ಫಾರ್ಮುಲಾ ಫಾರ್ ಎನ್ ಸಿ ಆರ್ ಅಂತ. ಎನ್ ಪಿ ಆರ್ ಅಂದ್ರೇನು? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್ ಅಂತ. ಎನ್ ಸಿ ಆರ್ ಅಂದ್ರೇನು? ಇದನ್ನು ಬರ್ಕ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಬರೀ ಅಂತ ಅಂದರೆ ಎನ್ ಪಿ ಆರ್ ಡಿವೈಡೆಡ್ ಬೈ ಆರ್ ಫ್ಯಾಕ್ಟೋರಿಯಲ್ ಅಂತ. ಅರ್ಥ ಆಯ್ತಾ? ಇದು ಮತ್ತಿದು ಇವೆರಡು ಮಧ್ಯ ಫಾರ್ಮುಲನ್ನ ಲೆಕ್ಕ ಇನ್ನು ಮುಂದೆ ಮಾಡೋಣ. ಮೂರನೇ ಲೆಕ್ಕದಲ್ಲಿ ಸೊಲ್ಯೂಷನ್ ಬರ್ತಾ ಹೋಗ್ತೀನಿ, ಫಾರ್ಮುಲ ಇಲ್ಲಿ ಬರೆದಿರ್ತೀನಿ ನಿಮ್ಗೆ ಈಸಿ ಆಗಲಿ ಅಂತ. ಅವಳು ಏ ಲೆಕ್ಕ ಮಾಡೋಣ. ಏನಂತಿದೆ ಏ ಲೆಕ್ಕ ನೋಡ್ರಲ್ಲಿ, ಎನ್ ಬೆಲೆಯನ್ನು ಕಂಡುಹಿಡಿಬೇಕಂತೆ. ಎನ್ ಪಿ ಫೈವ್ ಈಸ್ ಇಕ್ವಲ್ ಟು 42 ಇಂಟು ಎನ್ ಪಿ 3 ಅಂತ ಕೊಟ್ಟಿದ್ದಾನೆ. ಗೀವನ್ ದಟ್, ಗೀವನ್ ದಟ್ ಏನು ಕೊಟ್ಟಿದ್ದಾನೆ, ಎನ್ ಪಿ 4 5 ಅಲ್ವಾ, ಎನ್ ಪಿ 5 ಈಸ್ ಈಕ್ವಲ್ ಟು 42 ಇಂಟು ಎನ್ ಪಿ 3 ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಬ್ರಾಕೆಟ್ ಹಾಕೊಂಡ್ಬಿಡ್ತೀನಿ. ಹೀಗೆ ಎನ್ ಪಿ 5 ಅಂದ್ರೇನು? ಇದ್ರ ಪ್ರಕಾರ ಇಲ್ಲಿದ್ರು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ. ಇಲ್ಲಿ 42 ಇದೆ, ಹೀಗಂದ್ರೇನು? ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 3 ಫ್ಯಾಕ್ಟೋರಿಯಲ್ ಅಂತ. ಎನ್ ಫ್ಯಾಕ್ಟೋರಿಯಲ್ಲು ಎನ್ ಫ್ಯಾಕ್ಟೋರಿಯಲ್ಲು ಹೊತ್ತು, ಇದು 1 ಡಿವೈಡೆಡ್ ಬೈ ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಇದೆ. 42 ಇಲ್ಲ, ಏನಿಲ್ಲಾಂದ್ರೆ 42 ಇಂಟು 1 ಅಂತ 42 ಆಯ್ತು. ಇದನ್ನು ಬಿಡಿಸ್ತೀವಿ ನೋಡು, ಎನ್ ಮೈನಸ್ 3 ಇದೆ, ಹೊರಗೆ ತೆಗೆದ್ರೆ ಒಂದು ಕಡಿಮೆ ಮಾಡೋಕ್ಕು ಎನ್ ಮೈನಸ್ 4 ಆಯ್ತು, ಹೊರಗೆ ತೆಗೆದ್ರೆ ಎನ್ ಮೈನಸ್ 5 ಇದು ಬಂತಲ್ಲ, ಇಲ್ಲಿ ಫ್ಯಾಕ್ಟೋರಿಯಲ್ ಹಾಕ್ರಿ. ಇದು ಮತ್ತು ಇದು ಗೆಟ್ಸ್ ಕ್ಯಾನ್ಸಲು, ಕ್ರಾಸ್ ಪಾರ್ಟಿಷನ್ ಮಾಡೋಣ. ಎನ್ ಮೈನಸ್ 3 ಇಂಟು ಎನ್ ಮೈನಸ್ 4 ಇಸ್ ಈಕ್ವಲ್ ಟು 42 ಅಂತ, ಸರಿನಾ? ಈಗ ಇದೇನು ಎರಡು ಅಕ್ಕಪಕ್ಕದ ಸಂಖ್ಯೆ ಗುಣಿಸಿದ್ರೆ 42 ಬರುತ್ತಂತೆ. ಅದ್ಯಾವುದು ಅಂದರೆ 7 ಇಂಟು 6 ಅಂತನ, 7 6 42, ಸರಿನಾ? ನೋಡು ಇದಾರು, ಇದನ್ನು ತಗೊಂಡ್ರೆ ಇದು, ಇದನ್ನು ತಗೊಂಡ್ರೆ ಇದನ್ನು ತಗೊಳ್ಬೇಕು, ಅರ್ಥ ತಲ ಯಾವ್ದು ಒಂದು ತಗೊಳ್ಳೋಣ. ಎನ್ ಮೈನಸ್ 3 ಈಸ್ ಈಕ್ವಲ್ ಟು 7 ಅಂತಾಯ್ತು, ಅಂದ್ರೆ ಎನ್ ಈಸ್ ಈಕ್ವಲ್ ಟು 7 ಪ್ಲಸ್ 3 ಅಂತಾಯ್ತು, ಅಂದರೆ ಎಷ್ಟಾಯ್ತು 10 ಆಯಿತು. ಅಲ್ಲಿಗೆ ಈ ಲೆಕ್ಕ ಮುಗೀತು, 4ಕ್ಕಿಂತ ಜಾಸ್ತಿ ಇದೆ ನೋಡು. ಬಿ ಲೆಕ್ಕನೂ ಅದೇ ಥರ, ಸೊಲ್ಯೂಷನ್ ಫಾರ್ ಬಿ, ಗೀವನ್ ದಟ್, ಗೀವನ್ ದಟ್ ಏನಂತ ಇದೆ ಲೆಕ್ಕ, ಎನ್ ಪಿ 4 ಡಿವೈಡೆಡ್ ಬೈ ಎನ್ ಮೈನಸ್ 1 ಪಿ 4 ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 3 ಅಂತಿದೆ. ಕ್ರಾಸ್ ಪಾರ್ಟಿಷನ್ ಮಾಡಿರಿ, 3 ಇಂಟು ಎನ್ ಪಿ 4 ಈಸ್ ಈಕ್ವಲ್ ಟು 5 ಇಂಟು ಎನ್ ಮೈನಸ್ 1 ಪಿ 4 ಅಂತಾಯಿತು. 3 ಇಂಟು ಎನ್ ಪಿ 4 ಅಂದರೆ ಈ ಫಾರ್ಮುಲ ಪ್ರಕಾರ ಎನ್ ಫ್ಯಾಕ್ಟೋರಿಯಲ್ ಡಿವೈಡ್ ಬೈ ಎನ್ ಮೈನಸ್ 4 ಫ್ಯಾಕ್ಟೋರಿಯಲ್ ಅಂತ. ಇಲ್ಲಿ 5 ಇದೆ, ಎನ್ ಮೈನಸ್ 1 ಫ್ಯಾಕ್ಟೋ, ಎನ್ ಮೈನಸ್ 1 ಪಿ 4 ಅಂದರೆ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 1 ಮೈನಸ್ 4 ಫ್ಯಾಕ್ಟೋರಿಯಲ್ ಅಂತಾಯಿತು. ಹೌದಾ? ಇದು 3 ಇಂಟು ಎನ್ ಫ್ಯಾಕ್ಟೋರಿಯಲ್ ಅಂತಾಗಿದೆ, ಇದು ಎನ್ ಮೈನಸ್ 4 ಫ್ಯಾಕ್ಟೋರಿಯಲ್ ಇದೆ, ಇದು 5 ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಇದೆ, ಡಿವೈಡ್ ಬೈ ಇದು ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ. ಹೌದಾ? ಇಲ್ಲಿ ಬರೋಣ, 3 ಇದೆ, ಇದರೊಳಗೆ ಒಂದು ಎನ್ ತೆಗೆದ್ರೆ ಎನ್ ಮೈನಸ್ 1 ಆಯಿತು, ಇದು ಬಂದಿರ್ತಲ್ಲ ಫ್ಯಾಕ್ಟೋರಿಯಲ್ ಹಾಕ್ರಿ, ಇದು ಎನ್ ಮೈನಸ್ 4ನ ಹೊರಗೆ ತೆಗಿತೀನಿ, ತೆಗೆದ್ರೆ ಒಂದು ಕಡಿಮೆ ಅಂದರೆ ಎನ್ ಮೈನಸ್ 5 ಅದು ಬಂತು, ಇದು 5 ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಫ್ಯಾಕ್ಟೋರಿಯಲ್, ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಹೊತ್ತು, ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಹೊತ್ತು, ಇಲ್ಲಿ 3 ಎನ್ ಡಿವೈಡ್ ಬೈ ಎನ್ ಮೈನಸ್ 4 ಈಸ್ ಈಕ್ವಲ್ ಟು 5 ಅಂತ ಆಯಿತು. 3 ಎನ್ ಈಸ್ ಈಕ್ವಲ್ ಟು 5 ಇಂದ ಇದನ್ನು ಕ್ರಾಸ್ ಪಾರ್ಟಿಷನ್ ಮಾಡಿದೆ, 5 ಎನ್ ಮೈನಸ್ 20 ಅಂತ ಆಯಿತು. ಹೌದಾ? ಇದನ್ನು ಈ ಕಡೆ ಹಾಕ್ರಿ, ಇದನ್ನು ಈ ಕಡೆ ಹಾಕ್ರಿ, 20 ಈಸ್ ಈಕ್ವಲ್ ಟು 5 ಎನ್ ಮೈನಸ್ 3 ಎನ್ ಅಂತಾಯ್ತು. 5 ಎನ್ ಮೈನಸ್ 3 ಎನ್ ಅಂದರೆ 2 ಎನ್ನು, ಈಸ್ ಈಕ್ವಲ್ ಟು 20 ಆಯಿತು, ಎನ್ ಈಸ್ ಈಕ್ವಲ್ ಟು 10 ಆಯಿತು. ಅಲ್ಲಿಗೆ ಬಿ ಲೆಕ್ಕ ಆಯಿತು. ಸೊಲ್ಯೂಷನ್ ಫಾರ್ ಸಿ, ಸೊಲ್ಯೂಷನ್ ಫಾರ್ ಸಿ ಮಾಡೋಣ. ಗೀವನ್ ದಟ್ ಏನು ಕೊಟ್ಟಿದ್ದಾನೆ ಅವನು,
इधर वा n माइनस वन पी थ्री इज टू एन पी फोर इज इक्वल टू वन इज टू नाइन अंत नोड़ रेशियोसू यू प्रपोर्शनेट आगे हाँ एन माइनस वन पी थ्री डिवाइडेड बाय एन पी फोर इज इक्वल टू वन डिवाइडेड बाय नाइन अंत क्रॉस प्रोडक्शन मारना नाइन इंटू एन माइनस वन पी थ्री इज इक्वल टू वन इंटू एन पी फोर अरे एन पी फोर आते नाइन इंटू इदे फार्मुला उपयोगी एन माइनस वन फैक्टोरियल डिवाइड बाय एन माइनस वन माइनस थ्री फैक्टोरियल अंत इदू अदे फार्मुला उपयोगण एन फैक्टोरियल डिवाइड बाय एन माइनस फोर फैक्टोरियल अंत नाइन इंटू एन माइनस वन फैक्टोरियल डिवाइड बाय एन माइनस फोर फैक्टोरियल ಇದು n ಹೊರಗೆ ತೆಗೆದ್ರೆ n ಮೈನಸ್ 1 ಆತು ಅದು ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 4 ಫ್ಯಾಕ್ಟೋರಿಯಲ್ ನೋಡು ಇದು ಮತ್ತು ಇದು ಕ್ಯಾನ್ಸಲ್ ಆತು ಇದು ಮತ್ತು ಇದು ಕ್ಯಾನ್ಸಲ್ ಆತು n ಬೆಲೆ ಎಷ್ಟು ಬಂತು 9 ಬಂತು ಅಲ್ಲಿಗೆ c ಲೆಕ್ಕ ಮುಗಿತು ಥ್ಯಾಂಕ್ಸ್